ಸದ್ಯ ನಡೀತಾ ಇರೋ ಐಪಿಎಲ್ 2022 ರ 15ನೇ ಋತುವಿನಲ್ಲಿ ಮಿಶ್ರ ಪ್ರದರ್ಶನ ನೀಡ್ತಾ ಇರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇ ಆಫ್ ಗೆ ಎಂಟ್ರಿ ಪಡೆಯೋ ತಂಡಗಳಲ್ಲಿ ಒಂದಾಗಿದೆ. ಭಾನುವಾರ ಮಧ್ಯಾಹ್ನ ನಡೆಯೋ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ತನ್ನ 12ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಸಿರು ಜೆರ್ಸಿ ಧರಿಸಿ ಆಡೋದನ್ನ ಅಭಿಮಾನಿಗಳು ಕಣ್ತುಂಬಿಕೊಳ್ಳಬಹುದು. ಆಕರ್ಷಕ ಹಸಿರು ಜೆರ್ಸಿ ತೊಟ್ಟಿರೋ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ಆದರೆ ಇಂದಿನಿಂದ ತಂಡಕ್ಕೆ ಗ್ಲಾಮರ್ ಬಂದ್ರು ಹಸಿರು ಜೆರ್ಸಿಯಲ್ಲಿ ಆರ್ಸಿಬಿಗೆ ಅದೃಷ್ಟ ಖುಲಾಯಿಸಿಲ್ಲ. ಹಸಿರು ಜೆರ್ಸಿಯಲ್ಲಿ ಆಡಿದ ಬಹುತೇಕ ಪಂದ್ಯಗಳನ್ನು ಗೆಲ್ಲದೆ ಇರೋದು ಬ್ಯಾಡ್ ಲಕ್ ಅಂತ ಹೇಳಬಹುದು. ಆದರೆ ಫಾಫ್ ಡುಪ್ಲೆಸಿಸ್ ನೇತೃತ್ವದ ತಂಡ ಈ ಸಲ ಇತಿಹಾಸ ಬರೆಯಬಹುದು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. 2011 ರಿಂದ ಐಪಿಎಲ್ ಟೂರ್ನಿಯಲ್ಲಿ ಹಸಿರು ಜೆರ್ಸಿ ಧರಿಸಿ ಆಡೋದನ್ನ ಆರ್ಸಿಬಿ ಶುರು ಮಾಡಿದೆ. ಪ್ರತಿ ಋತುವಿನ ಒಂದು ಪಂದ್ಯದಲ್ಲಿ ಆರ್ಸಿಬಿ ತಂಡ ಹಸಿರು ಜೆರ್ಸಿಯನ್ನು ಧರಿಸಿ ಅಭಿಮಾನಿಗಳಲ್ಲಿ ಮರಗಳನ್ನ ಕತ್ತರಿಸದೆ ಅವುಗಳನ್ನು ಹೆಚ್ಚು ಬೆಳೆಸಿ ಭೂಮಿಯನ್ನ ಉಳಿಸೋ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಆರ್ಸಿಬಿ ಸೋಷಿಯಲ್ ಮೀಡಿಯಾದಲ್ಲಿ ಶನಿವಾರ ತಮ್ಮ ಅಭಿಮಾನಿಗಳಿಗೆ ಹಸಿರು ಜೆರ್ಸಿಯ ನೋಟವನ್ನು ನೀಡಿದೆ. ಸಾಕಷ್ಟು ಅಭಿಮಾನಿಗಳು ಅದನ್ನ ಇಷ್ಟಪಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆರ್ಸಿಬಿ ಟ್ವಿಟರ್ ನಲ್ಲಿ ರೆಡ್ ನಿಂದ ಗ್ರೀನ್ ಗೆ ನಮ್ಮ ಹುಡುಗರು ಗೆಲುವಿಗಾಗಿ ಸಿದ್ಧರಾಗಿದ್ದಾರೆ, ಹೇಗಿದೆ ನಮ್ಮ ಗ್ರೀನ್ ಜೆರ್ಸಿ, ನಿಮಗೆ ಇಷ್ಟ ಆಗಿದ್ಯಾ ಅಂತ ಕೇಳಿದೆ. ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ ಎಲ್ಲರ ಕಣ್ಣುಗಳು ವಿರಾಟ್ ಕೊಹ್ಲಿ ಮೇಲೆ ನೆಟ್ಟಿವೆ. ಇಲ್ಲಿ ತನಕ ಒಂದು ಅರ್ಧಶತಕ ಬಾರಿಸಿದ್ರಿಂದ ವಿರಾಟ್ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಆಟ ಆಡ್ತಾ ಇಲ್ಲ. ಆದರೆ ಹಸಿರು ಜೆರ್ಸಿಯಲ್ಲಿ ಅದೃಷ್ಟ ಚೇಂಜ್ ಆಗಬಹುದಾ ಅಂತ ಕಾಯ್ತಿದ್ದಾರೆ. ಆರ್ಸಿಬಿ ಹಸಿರು ಜೆರ್ಸಿ ತೊಟ್ಟು ಆಡಿರೋ ಪಂದ್ಯಗಳಲ್ಲಿ 2011 2016 ಎರಡರಲ್ಲಿ ಮಾತ್ರ ಗೆದ್ದಿರೋದು. ಇನ್ನು ಮಿಕ್ಕ ಸೀಸನ್ಗಳಲ್ಲಿ ಸೋತಿರೋದೇ ಹೆಚ್ಚು. ನಾಳೆ ಅದೃಷ್ಟ ಚೇಂಜ್ ಆಗುತ್ತಾ ಕಾದು ನೋಡೋಣ.